ರಾಣಿಬೆನ್ನೂರು ತಾಲೂಕಿನ ವೆಂಕಟಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಾಕ್ಡೌನ್ ಅವಧಿಯಲ್ಲಿ ಶಿಕ್ಷಕರೇ ಕಲಿಕಾ ಚಿತ್ರಗಳನ್ನು ಬಿಡಿಸಿ ಶಾಲೆಯ ಅಂದವನ್ನ ಅರಳಿಸಿದ್ದಾರೆ. ಹೌದು, ರಾಣಿಬೆನ್ನೂರು ತಾಲೂಕಿನ ವೆಂಕಟಾಪುರದಲ್ಲಿ ಶಿಕ್ಷಕರು ಶಾಲೆಯ ವಾತಾವರಣವನ್ನು ನಳನಳಿಸುವಂತೆ ಮಾಡಿದ್ದಾರೆ. ಚಿತ್ರಗಳು, ನುಡಿಮುತ್ತುಗಳು ಹೇಗೆ ಮಕ್ಕಳಿಗೆ ಉಪಯುಕ್ತವಾಗುವಂತಹ ಕಲಿಕಾಂಶಗಳನ್ನು ಶಾಲೆಯ ಶಿಕ್ಷಕರು ಚಿತ್ರಿಸಿದ್ದಾರೆ. ಖಾಸಗಿ ಪೇಂಟರ್ ಬಳಸದೆ ತಾವೇ ಬಣ್ಣಗಳನ್ನು ತುಂಬಿ ಅದಕ್ಕೆ ಚಿತ್ರಗಳನ್ನು ಬಿಡಿಸಿ ಶಾಲೆಯಲ್ಲಿ ಒಟ್ಟು 9 ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲರೂ ಇದಕ್ಕೆ ಶ್ರಮಿಸಿದ್ದಾರೆ. ವಿಶೇಷವಾಗಿ ಹಲವಾರು ಮತ್ತು ರಾಮನಗೌಡ ಶಿಕ್ಷಕರಿಬ್ಬರು ಗೋಡೆ ಬರಹಗಳಿಗೆ ಜೀವ ತುಂಬಿದ್ದಾರೆ. ಈ ಶಾಲೆಯಲ್ಲಿ ಇದ್ದಕ್ಕೂ ಮೊದಲು ಶಿಕ್ಷಕರೊಬ್ಬರು ತಮ್ಮ ಸ್ವಂತ ಖರ್ಚಿನಲ್ಲಿ ಧ್ವಜ ಸ್ತಂಭ ನಿರ್ಮಿಸಿ ಶಾಲೆಗೆ ಮೆರುಗು ತರುವಂತೆ ಶ್ರಮಿಸಿದ್ರು. ಒಟ್ಟಾರೆಯಾಗಿ ಹೇಳುವುದಾದರೆ ವೆಂಕಟಾಪುರ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಕೆಯಲ್ಲಿ ಭಾಷೆಯ ಸಮಸ್ಯೆ ಇದ್ದರೂ ಶಿಕ್ಷಕರು ಅವರ ಭಾಷೆಯ ಪ್ರಕಾರವಾಗಿ ಮಕ್ಕಳಿಗೆ ಅರ್ಥೈಸುತ್ತಾ ಬಂದಿದ್ದು ಜಿಲ್ಲೆಗೆ ಮಾದರಿ ಶಾಲೆ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದೆ. ಗೋಡೆ ಬರಹ ಚಿತ್ರಗಳಿಗೆ ಇಲಾಖಾ ಹಿರಿಯ ಅಧಿಕಾರಿಗಳು, ಗ್ರಾಮಸ್ಥರು, ಸುತ್ತಮುತ್ತಲಿನ ಶಾಲೆಯ ಶಿಕ್ಷಕರು ಅವರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಬಿಡುವಿನ ಸಮಯದಲ್ಲಿ ಶಿಕ್ಷಕರು ಸರ್ಕಾರಿ ಶಾಲೆಯ ಶ್ರೇಯಸ್ಸಿಗೆ ಶ್ರಮಿಸುತ್ತಿದ್ದರೆ ಮಕ್ಕಳಿಗೆ ಉತ್ತಮ ವಾತಾವರಣದ ಜೊತೆಗೆ ಒಳ್ಳೆಯ ಶಿಕ್ಷಣ ದೊರೆಯುತ್ತದೆ. ಸರ್ಕಾರಿ ಶಾಲೆಯಲ್ಲಿ ಅರಳಿದ ಗೋಡೆ ಚಿತ್ತಾರಗಳು ಶಿಕ್ಷಕರ ಆಸಕ್ತಿಯಿಂದ ಸಾಧ್ಯ. ಮಕ್ಕಳ ಕಲಿಕಾಂಶಗಳು ಗೋಡೆಯಲ್ಲಿ ಇಲಾಖಾ ಅಧಿಕಾರಿಗಳಿಂದ ಪ್ರಶಂಸೆ. ನಮ್ಮ ಶಾಲೆಯಲ್ಲಿ ಸುಮಾರು 9 ಜನ ಶಿಕ್ಷಕರು ನಾವು ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಶಾಲೆಯ ಅಂದ ಚಂದವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಈ ಒಂದು ಕೊರೋನಾ ಅವಧಿಯಲ್ಲಿ ನಾವು ಖಾಲಿ ಇರೋದರಿಂದ ಏನಾದರೂ ಒಂದು ಕೆಲಸ ಮಾಡೋಣ ಅಂತಕ್ಕಂಥ ವಿಚಾರ ನಮ್ಮ ತಲೆಯಲ್ಲಿ ಬಂದದ್ರಿಂದ ನಾವು ಈ ಒಂದು ಗೋಡೆ ಬರಹಗಳನ್ನು, ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರಗಳನ್ನು, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರಗಳನ್ನು ಯಾಕೆ ರಚನೆ ಮಾಡಬಾರ್ದು ಅಂತಕ್ಕಂಥ ವಿಚಾರ ನಮ್ಮ ತಲೆಯಲ್ಲಿ ಬಂದು ನಾವು ಅನೇಕ ರೀತಿಯ ಚಿತ್ರಗಳನ್ನು ನಮ್ಮ ಶಾಲೆಯಲ್ಲಿ ರಚನೆ ಮಾಡಿದ್ದೇವೆ. ಈ ಒಂದು ರಚನೆಯನ್ನು ನೋಡಿ ಗ್ರಾಮಸ್ಥರು ಸಹ ಬಹಳಷ್ಟು ಖುಷಿಪಟ್ಟಿದ್ದಾರೆ. ಹಾಗೂ ಇಲಾಖೆ ಅಧಿಕಾರಿಗಳು ಸಹ ಶಾಲೆಗೆ ಭೇಟಿ ನೀಡಿ ಅನೇಕ ರೀತಿಯ ಮಾಹಿತಿಗಳನ್ನು ನಮಗೆ ನೀಡಿದ್ದಾರೆ. ನಾವು ಅನೇಕ ಖುಷಿ ಪಡ್ತಾ ಇದ್ದೀವಿ. ನಮ್ಮ ಕಳೆದ ವರ್ಷ ಲಾಕ್ಡೌನ್ ಸಮಯದಲ್ಲಿ ನಮ್ಮ ಶಾಲೆಯ ಈ 6 ಮತ್ತು 7ನೇ ತರಗತಿಗಳು ಮಾತ್ರ ನಡೀತಿದ್ವು. ಆ ತರಗತಿಯಲ್ಲಿ ನಮ್ಮ ಅದು 12 ಗಂಟೆವರೆಗೆ ಮಾತ್ರ ಆ ತರಗತಿಗಳು ನಡೀತಿದ್ವು. ಉಳಿದ ಸಮಯವನ್ನು ನಾವು ಶಾಲೆಯ ಅಂದವನ್ನು ಹೆಚ್ಚಿಸಲಿಕ್ಕೆ ಏನು ಮಾಡಬೇಕು ಅಂತಂದು ನಮ್ಮ ಶಾಲಾ ಸಹಶಿಕ್ಷಕರು ಎಲ್ಲರೂ ಕೂಡಿ ಚರ್ಚೆ ಮಾಡಿದರು. ಚರ್ಚೆ ಮಾಡಿ ಅವರೆಲ್ಲರೂ ಸೇರಿಕೊಂಡು ಕಲಿಕಾಕ್ಕೆ ಉಪಕರಣಗಳ ಇರತಕ್ಕಂಥ ನಕ್ಷೆ ಮತ್ತು ದೇಹದ ಅಂಗಾಂಗಗಳು, ವಿಜ್ಞಾನಕ್ಕೆ ಸಂಬಂಧಿಸಿದಂಥ, ಸಮಾಜಕ್ಕೆ ಸಂಬಂಧಿಸಿದಂಥ ಮತ್ತು ಅಕ್ಷರಗಳು, ಕನ್ನಡಕ್ಕೆ ಸಂಬಂಧಿಸಿದಂಥ ಇವುಗಳನ್ನು ನಾವು ನಮ್ಮ ಶಿಕ್ಷಕರೇ ನಿರ್ಣಯ ತೆಗೆದುಕೊಂಡು ಯಾರೂ ಹೊರಗಿನ ಪೇಂಟರ್ಗಳನ್ನು ಬಳಸದೇ ನಮ್ಮ ಶಾಲೆಯ ಶಿಕ್ಷಕರು ಅಂದವಾದ ಚಿತ್ರವನ್ನು ತೆಗೆಯಲಿಕ್ಕೆ ನಿರ್ಣಯವನ್ನು ಕೈಗೊಂಡರು. ಆ ಪ್ರಕಾರ ನಮ್ಮ ಶಿಕ್ಷಕರೇ ಈ ಎಲ್ಲ ಚಿತ್ರಗಳನ್ನು ಮಾಡಿದರು. ಈ ಶಿಕ್ಷಕರು ಮಾಡಿರೋದ್ರಿಂದ ನಮ್ಮ ಶಾಲೆಯ ಅಂದ ಇನ್ನೂ ಎತ್ತರಕ್ಕೆ ಬೆಳೆದಿದೆ ಮತ್ತು ಈ ನಮ್ಮ ಶಾಲೆಯ ಸಹಶಿಕ್ಷಕರ ಕಾರ್ಯವನ್ನು ಈ ವೆಂಕಟಾಪುರ ಗ್ರಾಮಸ್ಥರು ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮತ್ತು ನಮ್ಮ ಇಲಾಖೆಯವರು ನೋಡಿ ಈ ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತಪಡಿಸಿದ್ದಾರೆ. ಇದು ಈ ಮಾಡಿರ್ತಕ್ಕಂಥ ಕಾರ್ಯ ನಮ್ಮ ಮಕ್ಕಳ ಕಲಿಕೆಗೆ ಒಂದು ಪ್ರೋತ್ಸಾಹದಾಯಕವಾಗಿದೆ ಅಂತಂತಂದು ನಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ರಾಣಿಬೆನ್ನೂರು.